ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಯುವಕರು ತಮ್ಮದೇ ಆದಂಥ ಮಾತನ್ನು ಎಲ್ಲೋ ಹಂಚ್ಕೊಳ್ಬೇಕು ಅಂತ ಅವರು ಪ್ರಯತ್ನ ಪಟ್ಟಾಗ ಸಾಕಷ್ಟು ಈ ಬಿ ಜೆ ಪಿ ಗೌರ್ಮೆಂಟ್ ಆಗ್ಬೋದು ಸಾಕಷ್ಟು ಅವ್ರಗಳಿಗೆ ವಿರೋಧ ಆದಂಥದ್ದು ಸಹ ನಾವು ಎಲ್ಲ ನೋಡಿದ್ದೀವಿ. ಅವ್ರಿಗೆ ಯಾವುದಾದ್ರು ಪ್ಲಾಟ್ಫಾರ್ಮು ಬೇಕು ಅಂತ ಹೇಳಿ ಮತ್ತು ಸಾಕಷ್ಟು ಜನ ಈ ಒಂದು ಯಂಗ್ ಇಂಡಿಯಾ ಬೋಲ್ನಲ್ಲಿ ಬಂದು ಸಕ್ರಿಯವಾಗಿ ಕಾಂಗ್ರೆಸ್ನ ಒಂದು ವಿಚಾರವನ್ನು ಸಹ ಬೇರೆ ಒಂದು ಮಟ್ಟಕ್ಕೆ ಜನರಿಗೆ ಬಳಿ ಮುಟ್ಟಿಸೋದಕ್ಕೆ ಸಹ ಸಾಕಷ್ಟು ಯುವಕರ ಒಂದು ಆ ಒಂದು ಬೇಡಿಕೆಗೆ ಮೇರೆಗೆ ಇವತ್ತು ಈ ಯಂಗ್ ಇಂಡಿಯಾ ಬೋಲ್ ಒಂದು ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಚಾರಗಳು ಏನು ಅವರು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂದರೆ ಬೆಲೆ ಏರಿಕೆ ಮತ್ತು ಅನ್ಎಂಪ್ಲಾಯ್ಮೆಂಟು, ವುಮನ್ ಸೇಫ್ಟಿ ಈ ಥರ ಅವ್ರಿಗೆ ಸಬ್ಜೆಕ್ಟ್ಗಳನ್ನ ನಾವು ಮುಂಚೆನೇ ಕೊಡ್ತೀವಿ. ಆ ಸಬ್ಜೆಕ್ಟ್ಗಳ ಮೇಲೆ ಅವರು ರೆಡಿಯಾಗಿ ಬಂದು ಅವರ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಆದಂಥ ನ್ಯೂಟ್ರಲ್ ಜಡ್ಜಸ್ಗಳನ್ನ ಸಹ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ. ಕೆಲವು ಪತ್ರಕರ್ತರನ್ನೂ ಸಹ ನಾವು ಆಹ್ವಾನ ಮಾಡ್ತೀವಿ ಅದಕ್ಕೆ ಜಡ್ಜ್ ಮುಖಾಂತರವಾಗಿ. ಅದಕ್ಕೆ ಅಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟು ಎಲ್ಲ ಡಿಸ್ಟಿಕ್ಗಳಲ್ಲೂ ಸಹ ಇದೇ ರೀತಿಯಾದಂಥ ಪ್ರೆಸ್ ಮೀಟ್ ಆಗ್ತದೆ. ಅದಕ್ಕೆ ಆದಂಥ ಒಂದು ಡೇಟನ್ನು ನಿರ್ಣಯ ಮಾಡಿ ಆ ಡೇಟಿಗೆ ಅವರೆಲ್ಲ ಬಂದು ಅಲ್ಲಿ ಅವರ ಒಂದು ಮಾತನ್ನು ಈ ಒಂದು ವಕ್ತಾರರನ್ನು ರೆಡಿ ಮಾಡೋವಂಥ ಒಂದು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಪಾರ್ಟಿಗಳಲ್ಲಿ ನೀವು ಎಲ್ಲರೂ ನೋಡ್ತಾ ಇದ್ದೀವಿ. ಅಲ್ಲಿ ವಕ್ತಾರೇನಪ್ಪ ಅಂದರೆ ಸ್ಕ್ರಿಪ್ಟೆಡ್ನ ತೆಗೆದುಕೊಬಂದು ಆ ಸುಳ್ಳನ್ನ ನಿಜ ಮಾಡೋದೇ ಒಂದು ಒಂದು ಟೀಮ್ ಮಾಡಿಬಿಟ್ಟಿದ್ದಾರೆ. ಅವ್ರ ಸ್ಪೋಕ್ಸ್ ಪರ್ಸನ್ ಏನಪ್ಪ ಅಂದರೆ ಸುಳ್ಳು ಹೇಳೋದೇ ಒಂದು ಕೆಲಸ. ಅವರಿಗೆ ಅಲ್ಲಿಂದ ವಾಟ್ಸಪ್ ಯೂನಿವರ್ಸಿಟಿಯಿಂದ ಏನೊಂದು ಸುಳ್ಳಿನ ಒಂದು ಲಿಸ್ಟ್ ಬರುತ್ತೆ ಅದನ್ನ ಇಟ್ಕೊಂಡೇ ಅವರು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಆದರೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ಯೂತ್ ಕಾಂಗ್ರೆಸ್ನ ಪ್ಲಾಟ್ಫಾರ್ಮಲ್ಲಿ ಅವರ ಒಂದು ಏನು ತಿಳ್ಕೊಂಡಿದ್ದಾರೆ ಅವರು ಏನು ವಿಚಾರವನ್ನು ಮುಟ್ಟಿಸ್ಬೇಕು ಅಂತ ಆ ಒಂದು ಇದಕ್ಕೆ ಅತಿ ಹೆಚ್ಚು ಅವಕಾಶ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ಇದೊಂದು ಒಳ್ಳೆಯ ಅವಕಾಶ ಇದೆ. ತಾವೆಲ್ಲರೂ ಬಂದು ಈ ಒಂದು ಯಂಗ್ ಇಂಡಿಯಾ ಬೋಲ್ನಲ್ಲಿ ತಾವೆಲ್ಲರೂ ಒಂದು ಈ ಪ್ಲಾಟ್ಫಾರ್ಮನ್ನು ನೀವು ಉಪಯೋಗವನ್ನು ಮಾಡ್ಕೋಬೇಕು. ತಮ್ಮ ಟ್ಯಾಲೆಂಟನ್ನು ತೋರಿಸುವಂಥ ಕೆಲಸವನ್ನು ಸಹ ಮಾಡಬೇಕು. ಇದು ಡಿಸ್ಟಿಕ್ ಮಟ್ಟದ ಮೇಲೆ ಗೆದ್ದ ಮೇಲೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಭಾಳ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಂಥ ಒಂದು ಇದಾಗುತ್ತೆ ಕಾರ್ಯಕ್ರಮ. ಇಲ್ಲಿ ರಾಜ್ಯದಲ್ಲೂ ಸಹ ಒಂದಷ್ಟು ಜನ ಯಾರು ಚೆನ್ನಾಗಿ ಮಾತಾಡ್ತಿರ್ತಾರೆ ಅವ್ರನ್ನ ಇಂಡಿಯಾ ಆಲ್ ಇಂಡಿಯಾ ಲೆವೆಲಲ್ಲಿ ಗ್ರ್ಯಾಂಡ್ ಫಿನಾಲೆ ಅಲ್ಲಿಗೆ ಸಹ ಒಂದಷ್ಟು ಜನನ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.